ಹಲೋ ನನ್ನ ಕುಟುಂಬದವರೇ ಹೇಗಿದ್ರೆ ಎಲ್ಲರು ಇವತ್ತು ನಾನೊಂದು ಎಗ್ ರೆಸಿಪಿಯೊಂದಿಗೆ ಬಂದಿದ್ದೀನಿ ತುಂಬ ದಿನ ಆಯಿತು ಬಾಯೆಲ್ಲ ಎಲ್ಲ ಸಪ್ಪೆ ಸಪ್ಪೆ ಹಾಕ್ತಾ ಉಂಟು ಚಿಕನ್ ಇಲ್ಲ ಮಟನ್ ಇಲ್ಲ ಮೀನಿಲ್ಲ ಹಾಗಾಗಿ ಎಗ್ ಒಂದು ಎರಡಿತ್ತು ಮನೆಯಲ್ಲಿ ಅದರ ರೆಸಿಪಿಯನ್ನು ನಾನು ಯಾವ ರೀತಿ ಮಾಡೋದು ಅಂತ ತೋರಿಸ್ತೀನಿ ಫಸ್ಟಿಗೆ ನಾನಿಲ್ಲಿ ಕ್ಯಾಪ್ಸಿಕಮ್ ಹಾಕಿದ್ದೀನಿ ಒಂದು ಅರ್ಧ ಕ್ಯಾಪ್ಸಿಕಮ್ ನಾನಿಲ್ಲಿ ಯೂಸ್ ಮಾಡಿದ್ದೀನಿ ಕ್ಯಾಪ್ಸಿಕಮ್ ಇಲ್ಲದಿದ್ದರೆ ಆಲೂಗೆಡ್ಡೆ ಇದೆ ಆದರೆ ಆಲೂಗೆಡ್ಡೆ ಕೂಡ ನೀವು ಗ್ರೇಟ್ ಮಾಡಿದರೆ ತುರಿದು ಹಾಕ್ಬೋದು ಸ್ವಲ್ಪ ನಾನಿಲ್ಲಿ ಅರ್ಧ ನೀರುಳ್ಳಿ ಒಂದು ಹಸಿ ಮೆಣಸು ಕಾಲು ಕಪ್ಪಷ್ಟು ಕಡಲೆ ಹಿಟ್ಟು ಎಷ್ಟನ್ನು ಹಾಕಿದ್ದೀನಿ ಹಾಗೂ ಅರಿಶಿನ ಪೌಡರ್ ರುಚಿಗೆ ತಕ್ಕಷ್ಟು ಉಪ್ಪು ಎರಡು ಮೊಟ್ಟೆಗೆ ಆಗುವಷ್ಟು ಆಮೇಲೆ ನಾನಿಲ್ಲಿ ಸ್ವಲ್ಪ ಪೆಪ್ಪರ್ ಕಾಳು ಮೆಣಸಿನ ಹುಡಿ ಎಷ್ಟನ್ನು ಹಾಕಿದ್ದೀನಿ ನೆಕ್ಸ್ಟ್ ನಾನು ಇದಕ್ಕೆ ಎರಡು ಮೊಟ್ಟೆಯನ್ನು ಹೊಡೆದು ಹಾಕ್ತಾಯಿದ್ದೀನಿ ಒಮ್ಮೆಲೆ ಕ್ಯಾಪ್ಸಿಕಮ್ ಇಲ್ಲದಿದ್ದರೆ ನೀವು ಸ್ವಲ್ಪ ಆನಿಯನ್ ಅಂದರೆ ನೀರುಳ್ಳಿಯನ್ನು ಸ್ವಲ್ಪ ಜಾಸ್ತಿ ಹಾಕ್ಬೋದು ಅಥವಾ ನಾನು ಹೇಳಿದಾಗೆ ಆಲೂಗೆಡ್ಡೆ ಹಸಿ ಆಲೂಗೆಡ್ಡೆಯನ್ನು ತುರಿದು ಕೂಡ ಹಾಕ್ಬೋದು ನೀವು ಓಕೆ ಇವಾಗ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡೋಣ ತುಂಬ ದಪ್ಪ ಅಂತ ಎನಿಸಿದರೆ ಸ್ವಲ್ಪ ನೀರು ಅಥವಾ ಸ್ವಲ್ಪ ಹಾಲನ್ನು ನೀವು ಸೇರಿಸ್ಬೋದು ಏನಾಗೋದಿಲ್ಲ ತುಂಬ ತೆಳುವು ಕೂಡ ಮಾಡಲಿಕ್ಕೆ ಹೋಗ್ಬೇಡಿ ಓಕೆ ಇವಾಗ ಒಂದು ಫ್ರೈಯಿಂಗ್ ಪ್ಯಾನಲ್ಲಿ ಸ್ವಲ್ಪ ಆಯಿಲನ್ನು ಹಾಕಿದ್ದೀನಿ ಎಣ್ಣೆ ಬಿಸಿ ಆದ ತಕ್ಷಣ ಇದಕ್ಕೆ ನಾವು ಆಮ್ಲೆಟೆಲ್ಲ ಯಾವ ರೀತಿ ಬಿಡ್ತೀವಿ ನೋಡಿ ಅದೇ ರೀತಿ ಬಿಡೋಣ ದಪ್ಪವಾಗಿ ಮಾಡಬೇಡಿ ಆದಷ್ಟು ತೆಳುವಾಗಿಯೇ ಬಿಡಿ ಕಡಲೆ ಹಿಟ್ಟು ಎಲ್ಲ ಹಾಕಿದ್ರಿಂದ ತುಂಬ ಕ್ರಿಸ್ಪಿಯಾಗಿಯೂ ಬರುತ್ತೆ ಹಾಗೂ ಎರಡೇ ಇರೋದ್ರಿಂದ ಸ್ವಲ್ಪ ಜಾಸ್ತಿ ಕೂಡ ಆಗುತ್ತೆ ಜಾ ಮನೆಯಲ್ಲಿ ಜಾಸ್ತಿ ಜನ ಇದ್ದರೆ ಎಲ್ಲರಿಗೂ ಇದು ಆಗುತ್ತೆ ಹಾಗಾಗಿ ನಾನು ಇದಕ್ಕೆ ಸ್ವಲ್ಪ ಕಡಲೆ ಹಿಟ್ಟು ಸೇರಿಸಿದ್ದೀನಿ ಓಕೆ ಅದು ಫ್ರೈ ಆಗೋ ತನಕ ನಾವು ಈ ಸೈಡ್ ಮಸಾಲ ರೆಡಿ ಮಾಡೋಣ ಸಣ್ಣ ತುಂಡು ಶುಂಠಿಯನ್ನು ಹಾಕಿದ್ದೀನಿ ಸ್ವಲ್ಪ ಬೆಳ್ಳುಳ್ಳಿಯನ್ನು ಹಾಕ್ತಾ ಇದ್ದೀನಿ ಹಾಗೂ ಅರ್ಧ ನೀರುಳ್ಳಿಯನ್ನು ನಾನು ಆಮ್ಲೆಟಿಗೆ ಹಾಕಿದ್ದೆ ಒಂದೂವರೆ ನೀರುಳ್ಳಿಯನ್ನು ಇದಕ್ಕೆ ಹಾಕ್ತಾಯಿದ್ದೀನಿ ಒಂದೂವರೆ ನೀರುಳ್ಳಿ ಇಲ್ಲದಿದ್ದರೆ ಒಂದು ನೀರುಳ್ಳಿ ಕೂಡ ನೀವು ಯೂಸ್ ಮಾಡ್ಬೋದು ಒಂದು ಸೈಡ್ ಇವಾಗ ಒಳ್ಳೆ ರೀತಿ ಫ್ರೈ ಆಗಿದೆ ಮೀಡಿಯಂ ಫ್ಲೇಮಲ್ಲಿ ಇಟ್ಟು ಇದನ್ನು ಫ್ರೈ ಮಾಡಬೇಕು ನೀವು ಫಾಸ್ಟ್ ಇಡಬಾರ್ದು ಗ್ಯಾಸ್ ಓಕೆ ಇನ್ನೊಂದು ಸೈಡು ಫ್ರೈ ಆಗಲಿ ಅಷ್ಟು ತನಕ ಅರ್ಧ ಮಸಾಲ ರೆಡಿ ಮಾಡಿದ್ದೀನಿ ನೋಡಿ ಕಂಪ್ಲೀಟ್ ಮಾಡೋಣ ಅದನ್ನು ಇಲ್ಲಿ ನಾನು ಚಿಲ್ಲಿ ಪೌಡರ್ ಎರಡು ಸ್ಪೂನಷ್ಟು ಹಾಕ್ತಾಯಿದ್ದೀನಿ ಕಾಲು ಸ್ಪೂನಷ್ಟು ನಾನಿಲ್ಲಿ ಅರಿಶಿನ ಪೌಡರ್ ಯೂಸ್ ಮಾಡಿದ್ದೀನಿ ಆಮೇಲೆ ನಾನು ಒಂದೂವರೆ ಸ್ಪೂನಷ್ಟು ಕೊತ್ತಂಬರಿ ಪೌಡರನ್ನು ಹಾಕ್ತಾಯಿದ್ದೀನಿ ನೆಕ್ಸ್ಟ್ ನಾನಿಲ್ಲಿ ಸ್ವಲ್ಪ ಕಾಲು ಸ್ಪೂನಷ್ಟು ಜೀರಿಗೆಯನ್ನು ಯೂಸ್ ಮಾಡಿದ್ದೀನಿ ಜೀರಿಗೆ ಪೌಡರ್ ಇದು ಆಮೇಲೆ ಸ್ವಲ್ಪ ನಾನಿಲ್ಲಿ ಗರಂ ಮಸಾಲ ಪೌಡರ್ ಹಾಕಿದ್ದೀನಿ ಇಷ್ಟನ್ನು ಇವಾಗ ನೈಸಾಗಿ ಗ್ರೈಂಡ್ ಮಾಡೋಣ ಓಕೆ ಒಂದು ರೆಡಿಯಾಗಿದೆ ಇವಾಗ ಇವಾಗ ಅದೇ ರೀತಿ ಇನ್ನೊಂದನ್ನು ಫ್ರೈ ಮಾಡಲಿಕ್ಕೆ ಉಂಟು ನೋಡಿ ಚೆನ್ನಾಗಿ ಎರಡು ಸೈಡ್ ಕೂಡ ಒಳ್ಳೆ ರೀತಿದು ಫ್ರೈ ಆಗಿದೆ ಓಕೆ ಸ್ವಲ್ಪ ಆಯಿಲನ್ನು ಹಾಕಿ ಉಳಿದದ್ದನ್ನು ನಾನೆಲ್ಲವನ್ನು ಇದಕ್ಕೆ ಬಿಡ್ತಾ ಇದ್ದೀನಿ ಒಟ್ಟಿಗೆ ನಾನು ಹಾಗಾದರೆ ಎರಡು ಆಮ್ಲೆಟನ್ನು ಮಾಡಿದೆ ಇಲ್ಲಿ ಓಕೆ ಇದು ಫ್ರೈ ಆಗುವ ತನಕ ನಾವು ಮಸಾಲವನ್ನು ಗ್ರೈಂಡ್ ಮಾಡೋಣ ಸ್ವಲ್ಪ ನೀರನ್ನು ಹಾಕಿ ಮಸಾಲವನ್ನು ಗ್ರೈಂಡ್ ಮಾಡಿ ಓಕೆ ಒಂದು ಸೈಡ್ ಫ್ರೈ ಆಯಿತು ಇವಾಗ ಟರ್ನ್ ಮಾಡಿ ಇನ್ನೊಂದು ಸೈಡ್ ಇದನ್ನು ಫ್ರೈ ಮಾಡೋಣ ಓಕೆ ಎರಡು ಆಮ್ಲೆಟ್ ಕೂಡ ಇವಾಗ ರೆಡಿಯಾಗಿದೆ ಚೆನ್ನಾಗಿ ಕ್ರಿಸ್ಪಿಯಾಗಿ ಒಳ್ಳೆ ರೀತಿಯಲ್ಲಿ ಫ್ರೈ ಈಗೇನು ಇದನ್ನು ಇಷ್ಟ ಇದ್ದರೆ ನೀವು ತಿನ್ಬೋದು ಚೆನ್ನಾಗಾಗುತ್ತೆ ಇವಾಗ ಅದೇ ಫ್ರೈಯಿಂಗ್ ಪ್ಯಾನಲ್ಲಿ ನಾನು ಸ್ವಲ್ಪ ಆಯಿಲ್ ಹಾಕ್ತಾಯಿದ್ದೀನಿ ಹಾಗೂ ಗ್ರೈಂಡ್ ಮಾಡಿದ್ವಿ ನೋಡಿ ಮಸಾಲೆ ನೋಡಿ ನೈಸಾಗಿಲ್ಲಿ ಗ್ರೈಂಡ್ ಆಗಿದೆ ಚಿಲ್ಲಿ ಪೌಡರ್ ಇಲ್ಲದಿದ್ದರೆ ಒಣ ಮೆಣಸು ಕೂಡ ನೀವು ಯೂಸ್ ಮಾಡ್ಬೋದು ಓಕೆ ಇವಾಗ ನಾನು ಇದನ್ನು ಇದಕ್ಕೆ ಹಾಕ್ತಾಯಿದ್ದೀನಿ ಓಕೆ ಇವಾಗ ಒಳ್ಳೆ ರೀತಿ ಇದರ ಹಸಿ ವಾಸನೆ ಹೋಗೋವರೆಗೂ ನಾವು ಇದನ್ನು ಫ್ರೈ ಮಾಡಲಿಕ್ಕೆ ಉಂಟು ಆಯಿಲಲ್ಲಿ ಚೆನ್ನಾಗಿದ್ದು ಫ್ರೈ ಆಗಬೇಕು ಸ್ವಲ್ಪ ಮಿಕ್ಸಿ ತೊಳೆದು ಅದರ ನೀರನ್ನು ನಾನು ಇದಕ್ಕೆ ಸೇರಿಸ್ತಾ ಇದ್ದೀನಿ ಫ್ರೈ ಮಾಡುವಾಗ ಮಸಾಲ ಸ್ವಲ್ಪ ದಪ್ಪವಾಗಿದ್ದರೆ ಬೇಗನೆ ಫ್ರೈ ಆಗುತ್ತೆ ತೆಳುವಾಗಿದ್ದರೆ ಸ್ವಲ್ಪ ಲೇಟ್ ಆಗುತ್ತೆ ಹಾಗಾಗಿ ದಪ್ಪವಾಗಿಯೇ ನಾನು ಇಟ್ಟು ಇದನ್ನು ಚೆನ್ನಾಗಿ ನಾಲ್ಕು ಸೈಡ್ ಕೂಡ ಆಯಿಲ್ ಬಿಡೋ ರೀತಿ ಚೆನ್ನಾಗಿ ಇದನ್ನು ಫ್ರೈ ಮಾಡ್ತಾಯಿದ್ದೀನಿ ಓಕೆ ಇದು ಒಂದು ಸೈಡ್ ಫ್ರೈ ಆಗಲಿ ಗ್ಯಾಸನ್ನು ಸ್ಲೋ ಮಾಡಿಟ್ಟಿದ್ದೀನಿ ಇನ್ನೊಂದು ಸೈಡ್ ನಾನಿಲ್ಲಿ ನಾಲ್ಕು ಸಣ್ಣ ಟೊಮೆಟೊ ತೊಗೊಂಡಿದ್ದೀನಿ ಒಮ್ಮೆಲೆ ಟೊಮೆಟೊ ಇಲ್ಲದಿದ್ದರೆ ನೀವು ಎರಡು ಟೊಮೆಟೊ ಯೂಸ್ ಮಾಡಿ ಸ್ವಲ್ಪ ಹುಳಿ ಕೂಡ ಯೂಸ್ ಮಾಡಬಹುದು ನಾನು ಸಣ್ಣ ಟೊಮೆಟೊ ಆದ್ದರಿಂದ ನಾಲ್ಕು ಇಲ್ಲಿ ಯೂಸ್ ಮಾಡಿದ್ದೀನಿ ಒಮ್ಮೆಲೆ ದೊಡ್ಡ ಟೊಮೆಟೊ ಆದರೆ ನೀವು ಎರಡು ಮೂರು ಹಾಕ್ಬೋದು ಇದನ್ನು ಗ್ರೈಂಡ್ ನೈಸಾಗಿ ಗ್ರೈಂಡ್ ಮಾಡಲಿಕ್ಕಿಲ್ಲ ಈ ರೀತಿ ಗ್ರೈಂಡ್ ಮಾಡಬೇಕು ಗರ್ರ್ ಅಂತ ಹೇಳ್ತೀವಿ ನೋಡಿ ಒಂದು ರೌಂಡ್ ಸರಿಯಾಗಿ ಈ ರೀತಿ ಗ್ರೈಂಡ್ ಮಾಡಿದರೆ ಆಯಿತು ಮಸಾಲೆ ಚೆನ್ನಾಗಿ ಫ್ರೈ ಆಗಿದೆ ನಾಲ್ಕು ಸೈಡ್ ಕೂಡ ಆಯಿಲ್ ಬಿಟ್ಟಿದೆ ಇವಾಗ ನಾನಿದಕ್ಕೆ ಗ್ರೈಂಡ್ ಮಾಡಿದ ಟೊಮೆಟೊ ಇತ್ತು ನೋಡಿ ಅದನ್ನು ಸೇರಿಸ್ತೀನಿ ಓಕೆ ಇವಾಗ ನೆಕ್ಸ್ಟ್ ಇನ್ನೊಂದು ಕೆಲಸ ಏನಂದರೆ ಇದರ ಹಸಿ ವಾಸನೆ ಹೋಗೋವರೆಗೂ ಇದು ಒಳ್ಳೆ ರೀತಿ ನಾವು ಫ್ರೈ ಮಾಡಲಿಕ್ಕುಂಟು ಅದಕ್ಕಿಂತ ಮೊದಲು ನಾನು ಇದಕ್ಕೆ ಸ್ವಲ್ಪ ಉಪ್ಪನ್ನು ಸೇರಿಸ್ತೀನಿ ಆಮ್ಲೆಟಿಗೆ ನಾವು ಆಲ್ರೆಡಿ ಉಪ್ಪನ್ನು ಹಾಕಿದ್ದೀವಿ ಹಾಗಾಗಿ ಇದಕ್ಕೆ ಎಷ್ಟು ಬೇಕು ನೋಡಿ ಅಷ್ಟೇ ಪ್ರಮಾಣದಲ್ಲಿ ನೀವು ಉಪ್ಪನ್ನು ಸೇರಿಸಿದರೆ ಆಯಿತು ಓಕೆ ಒಳ್ಳೆ ಇದನ್ನು ಫ್ರೈ ಮಾಡಬೇಕು ಎಷ್ಟು ಚೆನ್ನಾಗಿ ಫ್ರೈ ಮಾಡ್ತೀರಾ ಅಷ್ಟು ಒಳ್ಳೆ ಟೇಸ್ಟ್ ಬರುತ್ತೆ ಓಕೆ ನೋಡಿ ಚೆನ್ನಾಗಿ ಕುದಿತಾ ಉಂಟು ಒಳ್ಳೆ ರೀತಿದು ಫ್ರೈ ಆಗಿದೆ ಸ್ವಲ್ಪ ದಪ್ಪ ಉಂಟು ಹಾಗಾಗಿ ನಾನು ಇದಕ್ಕೆ ನೀರನ್ನು ಸೇರಿಸ್ತಾ ಇದ್ದೀನಿ ನೋಡ್ಬೋದು ನೀವು ಇನ್ನು ಕೂಡ ಬೇಕಿದ್ದರೆ ನೀವು ತೆಳುವಾಗಿ ಮಾಡ್ಬೋದು ತುಂಬ ತೆಳುವಲ್ಲ ಸ್ವಲ್ಪ ತೆಳುವಾಗಿನೂ ಕೂಡ ಬೇಕಿದ್ರೆ ಮಾಡ್ಬೋದು ಇವಾಗ ಚೆನ್ನಾಗಿ ಕುದಿ ಬಂದ ಮೇಲೆ ನಾವು ಆಮ್ಲೆಟ್ ಮಾಡಿದ್ದೀವಿ ನೋಡಿ ಅದನ್ನು ನಾನು ಇಡಿಯಾಗಿ ಹೀಗೆ ಹಾಕ್ತಾ ಇದ್ದೀನಿ ನೀವು ಬೇಕಿದ್ರೆ ಸಣ್ಣ ಸಣ್ಣದಾಗಿ ಕಟ್ ಮಾಡಿ ಕೂಡ ಹಾಕ್ಬೋದು ನಿಮ್ಮ ಇಷ್ಟ ಆದರೆ ಈ ರೀತಿ ನಾನು ಹಾಕ್ತಾ ಇದ್ದೀನಿ ಎರಡನ್ನೂ ಕೂಡ ಒಟ್ಟಿಗೆ ಹಾಕಿದ್ದೀನಿ ಓಕೆ ಇನ್ನೇನು ಇದು ಕುದಿಬೇಕಂತ ಇಲ್ಲ ಗ್ಯಾಸನ್ನು ನೀವು ಆಫ್ ಮಾಡಿದರೆ ಆಯಿತು ಬೇಕಿದ್ರೆ ಮೇಲಿಂದ ಕೊತ್ತಂಬರಿ ಸೊಪ್ಪನ್ನೆಲ್ಲ ಹಾಕಿ ಟೇಸ್ಟ್ ಹೇಗಿದೆ ಅಂತ ನೋಡಿ ಅಂದರೆ ಉಪ್ಪು ಹುಳಿ ಖಾರ ಎಲ್ಲ ಸರಿಯಾಗಿದೆ ಅಂತ ನೋಡಿ ಉಪ್ಪು ಎಲ್ಲ ಸರಿಯಾಗಿದ್ರೆ ಹಾಕಿ ಓಕೆ ನೋಡಿ ಈ ರೀತಿ ಹಾಕಿದರೆ ಆಯಿತು ಇದನ್ನು ನೆಕ್ಸ್ಟ್ ಮನೆಯಲ್ಲಿ ಎಷ್ಟು ಜನ ಇದ್ದಾರೆ ನೋಡಿ ಆವಾಗ ಬಡಿಸುವಾಗ ನೀವು ಊಟಕ್ಕೆ ನೋಡಿ ಸರ್ವ್ ಮಾಡುವಾಗ ಈ ರೀತಿ ನೀವು ಕಟ್ ಮಾಡಿ ಕೊಟ್ಟರೆ ಆಯಿತು ಸಣ್ಣ ಸಣ್ಣದಾಗಿ ಈ ರೀತಿ ಕಟ್ ಮಾಡಿದರೆ ಆಯಿತು ಕಟ್ ಮಾಡಿ ಎಷ್ಟು ಜನ ಇದ್ದಾರೆ ನೋಡಿ ಆ ಪ್ರಮಾಣದಲ್ಲಿ ನೀವು ಕೊಟ್ಟರೆ ಆಯಿತು ನೋಡಿ ಈ ರೀತಿ ತುಂಬ ಟೇಸ್ಟ್ ಆಗುತ್ತೆ ಇದು ಜಸ್ಟ್ ನೀವೊಮ್ಮೆ ಟ್ರೈ ಮಾಡಿ ಈ ರೆಸಿಪಿ ನಿಮಗೆ ಖಂಡಿತವಾಗ್ಲೂ ಇಷ್ಟ ಆಗುತ್ತೆ ಒಳ್ಳೊಳ್ಳೆ ರೆಸಿಪಿ ಡೈಲಿ ಹಾಕಲಿಕ್ಕೆ ಟ್ರೈ ಮಾಡ್ತಾ ಇರ್ತೀನಿ ಹಾಗಾಗಿ ಇದನ್ನು ಕೂಡ ನೀವು ಟ್ರೈ ಮಾಡಿ ಹಾಗೂ ನಿಮ್ಮ ಮನೆಯವರೊಂದಿಗೆ ಗಟ್ಟಿಯಾಗಿ ಊಟ ಮಾಡಿ ಓಕೆ ನನ್ನ ಚಾನೆಲ್ಗೆ ಯಾರೂ ಇನ್ನೂ ಕೂಡ ಸಬ್ಸ್ಕ್ರೈಬ್ ಮಾಡಲಿಲ್ಲ ನೋಡಿ ಅವರು ಸಬ್ಸ್ಕ್ರೈಬ್ ಮಾಡಿ ಪಕ್ಕದಲ್ಲಿರೋ ಬೆಲ್ ಬಟನ್ ಕ್ಲಿಕ್ ಮಾಡಿ ಹಾಗೂ ಇವತ್ತಿನ ಈ ರೆಸಿಪಿ ಇಷ್ಟ ಆಯಿತಂತಾದರೆ ಲೈಕ್ ಮಾಡಲು ಮಾತ್ರ ಮರಿಬೇಡಿ ನಾಳೆ ನಾನು ಸಿಗ್ತೀನಿ ಒಳ್ಳೆಯ ಒಂದು ರೆಸಿಪಿಯೊಂದಿಗೆ ಅಷ್ಟರವರೆಗೂ ಎಲ್ಲರಿಗೂ ಟೇಕ್ ಕೇರ್ ಬಾಯ್ ಬಾಯ್